ನಾವ್ ಇವತ್ತು ಒಪ್ಪೋ ಕಂಪ್ನಿಯ ಒಂದು ಇಯರ್ ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ ಈ ಒಂದು ಇಯರ್ ಬಡ್ಸ್ ನ ಮೇನ್ ಫಂಕ್ಷನ್ಸ್ ಏನು ಅಂತ ನೀವು ನೋಡಿದ್ರೆ ಇದರಲ್ಲಿ ನಿಮಗೆ ಒಳ್ಳೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಸಿಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ನಿಮಗೆ ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್ ನ ಒಂದು ಆಪ್ಷನ್ ನ ಕೊಟ್ಟಿರ್ತಾರೆ ಇನ್ನ ಇದರ ಕನೆಕ್ಟಿವಿಟಿ ಬಗ್ಗೆ ನೋಡಿದ್ರೆ ಫೈವ್ ಪಾಯಿಂಟ್ ಟೂ ವರ್ಷನ್ ನ ಬ್ಲೂಟೂತ್ ಕನೆಕ್ಟಿವಿಟಿ ನೀವು ಇದರಲ್ಲಿ ನೋಡಬಹುದು ಇದರಲ್ಲಿ ಡಾಲ್ ಬಿ ಅಟ್ಪಸ್ ನ ಕೊಟ್ಟಿರ್ತಾರೆ ಹಾಗೆ ಇದರಲ್ಲಿ ನಿಮಗೆ ಏಟ್ ಎಂ ಎಂ ನ ಡ್ರೈವರ್ ನ ಡೈನಮಿಕ್ ಡ್ರೈವರ್ ನ ಕೊಟ್ಟಿರೋದ್ರಿಂದ ಒಳ್ಳೆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇದರಲ್ಲಿ ನಿಮಗೆ ಐ ಪಿ ಫಿಫ್ಟಿ ಫೋರ್ ರೇಟೆಡ್ ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆನ್ಸ್ ನ ಒಂದು ಪ್ರೊಟೆಕ್ಷನ್ ಜೊತೆಗೆ ಇದು ನಿಮಗೆ ಸಿಕ್ತಿದೆ ಇನ್ನ ಬ್ಯಾಟ್ರಿ ಬಗ್ಗೆ ನೀವು ನೋಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನ ಬ್ಯಾಟ್ರಿ ಬ್ಯಾಕಪ್ ನಿಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ ಇದರ ಚಾರ್ಜಿಂಗ್ ಕೇಸ್ ನ ನೀವು ಯೂಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ನ ಒಂದು ಬ್ಯಾಟ್ರಿ ಬ್ಯಾಕಪ್ ನೀವು ಇದರಲ್ಲಿ ತಗೋಬಹುದು ಸೊ ಹಾಗಾದ್ರೆ ಬನ್ನಿ ಈ ಇಯರ್ ಬಡ್ಸ್ ನ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದರ ಒಂದು ಫಂಕ್ಷನ್ಸ್ ಬಗ್ಗೆ ಕೂಡ ನಾವಿವತ್ತು ಇವತ್ತು ತಿಳ್ಕೊಳ್ಳೋಣ ನಮ್ಮ ಮುಂದೆ ಇದೆ ಓಪೋ ಕಂಪ್ನಿಯ ಒಂದು ಇಯರ್ ಬಡ್ಸ್ ನ ಬಾಕ್ಸ್ ಇದನ್ನ ಓಪನ್ ಮಾಡೋದಕ್ಕೆ ಮೊದಲು ಇದರ ಒಂದು ಎಮ್ ಆರ್ ಪಿ ನಾವು ನೋಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಇದ್ರ ಎಂಆರ್ಪಿ ಆರ್ ಪಿ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಅಂತ ಕೊಟ್ಟಿದ್ದಾರೆ ಇನ್ನ ನಾವು ಈ ಬಾಕ್ಸ್ ನ ಓಪನ್ ಮಾಡ್ಕೊಳ್ಳೋಣ ಈ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನೀವು ನೋಡಬಹುದು ನಮಗೆ ಚಾರ್ಜಿಂಗ್ ಕೇಸ್ ನ ಈ ರೀತಿ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ ಸೊ ಇದರ ಡಿಸೈನ್ ನೀವು ನೋಡ್ತಿರ್ಬೋದು ತುಂಬ ಕಾಂಪ್ಯಾಕ್ಟ್ ಆದಂತ ಡಿಸೈನ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಾವು ಇಮೇಜ್ ಅಲ್ಲಿ ನೋಡ್ತಿರಬಹುದು ಇದರಲ್ಲಿ ಎಕ್ಸ್ಟ್ರಾ ಇಯರ್ ಟಿಪ್ಸ್ ನ ಇದೆ ಅಂತ ಇಲ್ಲಿ ಸಿಂಬಾಲಿಕ್ ಆಗಿ ಕೊಟ್ಟಿದ್ದಾರೆ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಇದರ ಡಿಸೈನ್ ಈ ರೀತಿ ಇದೆ ನಾವು ಇದನ್ನ ಓಪನ್ ಮಾಡ್ಕೊಂಡ್ರೆ ಇದರ ಒಳಗಡೆ ನಮ್ಗೆ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಡೈರೆಕ್ಟ್ ಆಗಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಸೈಜ್ ನ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಫುಲ್ ಸೀಲ್ಡ್ ಪ್ಯಾಕಲ್ಲಿ ಇದು ಬಂದಿದೆ ಆಮೇಲೆ ನಮಗೆ ಒಳಗಡೆ ಒಂದು ಸೇಫ್ಟಿ ಗೈಡ್ ಇದೆ ಅದಾದ್ಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್ ಒಂದು ಕೊಟ್ಟಿದ್ದಾರೆ ಸೊ ಅಷ್ಟೇ ನಮ್ಗೆ ಇದರಲ್ಲಿ ಕೊಟ್ಟಿರೋದು ಸೊ ಇದರ ಒಂದು ಚಾರ್ಜಿಂಗ್ ಮಾಡೋದಕ್ಕೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ ಅನ್ಕೊಂಡೆ ಬಟ್ ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಕೇಬಲ್ನ ಕೊಟ್ಟಿಲ್ಲ ಸೊ ನಿಮ್ಮ ಫೋನ್ ಚಾರ್ಜರ್ ಮೂಲಕನೇ ನೀವು ಇದನ್ನ ಚಾರ್ಜ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಇದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಡೋಣ ಇನ್ನ ನಮ್ಮ ಒಂದು ಇಯರ್ ಬಡ್ಸ್ ನೋಡಿದ್ರೆ ನಮ್ಗೆ ಈ ರೀತಿಯಾದಂತಹ ಒಂದು ಪ್ಯಾಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಓಪನ್ ಮಾಡಿದ್ರೆ ನೀವು ನೋಡ್ತಿರಬಹುದು ಒಂದು ಗ್ಲಾಸಿ ಫಿನಿಶ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇನ್ನ ಇದರ ಒಂದು ಫಿಸಿಕಲ್ ಓವ್ಯೂ ನೋಡೋದಾದ್ರೆ ಇಲ್ಲಿ ನಮಗೊಂದು ಲೈಟ್ ಕೊಟ್ಟಿದ್ದಾರೆ ಈ ಒಂದೇ ಒಂದು ಲೈಟ್ ಇದೆ ಬಟ್ ಇದರ ಒಂದು ಚಾರ್ಜಿಂಗ್ ಕೇಸ್ ನ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇಲ್ಲ ಬಟ್ ಇದೇ ಒಂದು ಲೈಟ್ ಅಲ್ಲಿ ಆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಈ ಲೈಟ್ ಬಂದು ಗ್ರೀನ್ ಎಲ್ಲೋ ಮತ್ತೆ ರೆಡ್ ಅಲ್ಲಿ ಚೇಂಜ್ ಆಗುತ್ತೆ ಗ್ರೀನ್ ಅಲ್ಲಿ ಇದ್ದಾಗ ಫುಲ್ ಇದೆ ಅಂತ ಎಲ್ಲೋಗೆ ಚೇಂಜ್ ಆದಾಗ ಇದ್ರ ಒಂದು ಬ್ಯಾಟ್ರಿ ಪವರ್ ಆಫ್ ಇದೆ ಅಂತ ಇನ್ನ ರೆಡ್ ಅಲ್ಲಿ ಹೋದಾಗ ಇದು ತುಂಬಾ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಈ ರೀತಿಯಾದಂತಹ ಒಂದು ಡಿಫ್ರೆಂಟ್ ಲೈಟಿಂಗ್ ಕಲರ್ಸ್ ನ ನಮಗೆ ಈ ಒಂದು ಲೈಟ್ ಮೂಲಕ ನೋಡೋದಕ್ಕೆ ಸಿಗುತ್ತೆ ಇನ್ನೊಂದ್ ಸೈಡ್ ಅಲ್ಲಿ ನಮ್ಗೆ ಇಲ್ಲಿ ಸಿ ಟೈಪ್ ನ ಒಂದು ಚಾರ್ಜಿಂಗ್ ಪಿನ್ ನ ಕೊಟ್ಟಿರ್ತಾರೆ ಇದ್ರ ಮೂಲಕ ನೀವು ಚಾರ್ಜ್ ಮಾಡ್ಕೋಬೇಕು ಸೊ ನಮ್ಗೆ ಬಾಕ್ಸ್ ಅಲ್ಲಿ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿಲ್ಲ ಸೊ ನಿಮ್ಮ ಫೋನ್ ಚಾರ್ಜರ್ ಮೂಲಕನೇ ನೀವು ಚಾರ್ಜ್ ಮಾಡ್ಕೋಬೇಕಾಗತ್ತೆ ಇನ್ನ ನಾವು ಈ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನೀವು ನೋಡಬಹುದು ಇಲ್ಲಿ ಗ್ರೀನ್ ಕಲರ್ ನ ಲೈಟ್ ಆನ್ ಆಗುತ್ತೆ ಸೊ ನಾವು ಇದನ್ನ ಆಫ್ ಮಾಡಿದ್ರೆ ಗ್ರೀನ್ ಕಲರ್ ನ ಒಂದು ಲೈಟ್ ಆನ್ ಆಗಿ ಆಫ್ ಆಗುತ್ತೆ ಸೊ ಇದರ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇದರಲ್ಲಿ ನಿಮ್ಗೆ ನಿಮ್ಮ ಫೋನ್ ಜೊತೆ ನೀವು ಇದನ್ನ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಒಂದ್ಸರಿ ಕನೆಕ್ಟ್ ಮಾಡಿದ್ರೆ ಸಾಕು ಅದಾದ್ಮೇಲೆ ನೀವು ಜಸ್ಟ್ ಇದನ್ನ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಯಾವ ಫೋನ್ ಜೊತೆ ಕನೆಕ್ಟ್ ಮಾಡಿದಿರೋ ಆ ಫೋನ್ ಜೊತೆಗೆ ಇದು ಆಟೋಮೆಟಿಕ್ ಆಗಿ ಕನೆಕ್ಟ್ ಮಾಡಿ ಕನೆಕ್ಟ್ ಆಗಿಬಿಡುತ್ತೆ ಸೊ ನೀವು ಪ್ರತಿ ಸಾರಿ ಹೋಗಿ ನಿಮ್ಮ ಫೋನ್ ಜೊತೆ ಕನೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ರೀತಿಯಾದಂಥ ಒಂದು ಒಳ್ಳೆ ಟೆಕ್ನಾಲಜಿನ ಈ ಒಂದು ಇಯರ್ ಅಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ನಾವು ಈ ಇಯರ್ ಬಡ್ಸ್ ಹೇಗಿದೆ ಅಂತ ನೋಡಿದ್ರೆ ನೀವು ನೋಡ್ತಿರ್ಬೋದು ಈ ರೀತಿಯಾದಂಥ ಒಂದು ಇಯರ್ ಬಡ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಒಳಗಡೆ ನಮಗೆ ಮ್ಯಾಟ್ ಫಿನಿಶ್ನ ಕೊಟ್ಟಿದ್ದಾರೆ ಇದರ ಒಳಗಡೆ ಗ್ಲಾಸಿ ಫಿನಿಶ್ ಇದೆ ಹಾಗೆ ನಮ್ಮ ಇಯರ್ ಬಡ್ಸ್ ಬಗ್ಗೆ ನೋಡೋದಾದ್ರೆ ಇದರ ಒಂದು ಇಯರ್ಬಡ್ಸ್ ಅಲ್ಲೂ ಅಷ್ಟೇ ನಿಮಗೆ ಮೇಲ್ಗಡೆ ಗ್ಲಾಸಿ ಫಿನಿಶ್ ಇದೆ ಈ ಕಡೆ ತಿರ್ಸ್ದಾಗ ಇಲ್ಲಿ ನಮಗೆ ಮ್ಯಾಟ್ ಫಿನಿಶ್ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಇಯರ್ಬಡ್ಸ್ ನ ಪಾಲಿಕಾರ್ಬನೆಟ್ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ತುಂಬಾ ಲೈಟ್ ವೇಟ್ ಇದೆ ಹಾಗೆ ನೀವು ಇದನ್ನ ಲಾಂಗ್ ಟೈಮ್ ಈಸಿಯಾಗಿ ಯೂಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇದರಿಂದ ನಿಮಗೆ ಆಗಲ್ಲ ಇನ್ನು ಇದ್ರ ಒಂದು ಇದ್ರ ಮೇಲ್ಗಡೆ ನೀವು ನೋಡ್ತಿರ್ಬೋದು ಎರಡು ಬಡ್ಸ್ ಅಲ್ಲಿ ಎರಡು ಮೈಕ್ರೋಫೋನ್ ನ ಇದರಲ್ಲಿ ಕೊಟ್ಟಿದ್ದಾರೆ ಟೋಟಲ್ ನಿಮಗೆ ನಾಲ್ಕು ಮೈಕ್ರೋಫೋನ್ ಇದರಲ್ಲಿ ಸಿಗುತ್ತೆ ಸೊ ಇದರಿಂದ ನಿಮಗೆ ಒಳ್ಳೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹಾಗೆ ಇದರಲ್ಲಿ ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್ನ ಕೊಟ್ಟಿರೋದ್ರಿಂದ ಒಳ್ಳೆ ಕಾಲಿಂಗ್ ಎಕ್ಸ್ಪೀರಿಯೆನ್ಸ್ ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಇಯರ್ಬಡ್ಸ್ನ ನೀವು ತೆಗೆದು ಈ ರೀತಿ ಅಪ್ಸೈಡ್ ಡೌನ್ ಮಾಡಿ ನೀವು ಇದನ್ನ ಕೆಳಗಡೆ ಬೀಳ್ಸೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಇದು ಈಸಿಯಾಗಿ ಬೀಳಲ್ಲ ಸೊ ಹಾಗೆ ನೀವು ಇದರ ಒಂದು ಮ್ಯಾಗ್ನೆಟ್ ಬಗ್ಗೆ ನೋಡಿದ್ರೆ ಇದರ ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಇಲ್ಲ ಬಟ್ ಸ್ಟಿಲ್ ಈ ಒಂದು ಇಯರ್ಬಡ್ಸ್ ಕೆಳಗಡೆ ಬೀಳ್ದಿರೋ ಥರ ಈಸಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ ಅಪ್ಸೈಡ್ ಡೌನ್ ಮಾಡಿ ನೀವು ಇದನ್ನ ಕೆಳಗಡೆಗೆ ಬೀಳ್ಸೋದಕ್ಕೆ ಟ್ರೈ ಮಾಡಿದ್ರು ಇದು ಕೆಳಗಡೆ ಬೀಳೋದಿಲ್ಲ ಬಟ್ ನೀವು ಜೋರಾಗಿ ಟ್ರೈ ಮಾಡಿದಾಗ ಖಂಡಿತವಾಗ್ಲು ಇದು ಬೀಳುತ್ತೆ ಸೊ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಬಟ್ ಸಫಿಶಿಯೆಂಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಇದರ ಒಂದು ಈ ಒಂದು ಡಿಸೈನ್ ನೀವು ನೋಡ್ತಿರ್ಬೋದು ಈ ರೀತಿ ಓಪನ್ ಮತ್ತೆ ಕ್ಲೋಸ್ ಮಾಡೋಂಥ ಈ ಒಂದು ಡಿಸೈನ್ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ ಈಸಿಯಾಗಿ ನೀವು ಇದನ್ನ ಯೂಸ್ ಮಾಡಬಹುದು ಹಾಗೆ ಇದರ ಒಂದು ಕಾಂಪ್ಯಾಕ್ಟ್ ಆದಂತ ಡಿಸೈನ್ ಈ ತುಂಬಾ ಚಿಕ್ಕದಾಗಿರೋಂಥ ಒಂದು ಡಿಸೈನ್ ಇಲ್ಲಿ ಕೊಟ್ಟಿರೋದ್ರಿಂದ ಈಸಿಯಾಗಿ ನಿಮ್ಮ ಪಾಕೆಟ್ ಅಲ್ಲಿ ನೀವು ಇದನ್ನ ಕ್ಯಾರಿ ಮಾಡಬಹುದು ಕನೆಕ್ಟಿವಿಟಿ ಹಾಗೆ ಇದರ ಟಚ್ ಕಂಟ್ರೋಲ್ ಬಗ್ಗೆ ನಾನು ಹೇಳ್ತೀನಿ ಸೊ ಅದಕ್ಕೆ ನಮ್ಮ ಫೋನ್ ನ ತಗೊಳ್ಳೋಣ ಸೊ ನಮ್ಮ ಫೋನ್ ಇಲ್ಲಿದೆ ಸೊ ನೀವು ನೋಡ್ತಿರ್ಬೋದು ನಮ್ಮ ಫೋನ್ ಇಲ್ಲಿದೆ ಸೊ ನಮ್ಮ ಫೋನ್ಗೆ ಇದನ್ನ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಾನು ಆಲ್ರೆಡಿ ನನ್ನ ಫೋನ್ ಜೊತೆ ಇದನ್ನ ಕನೆಕ್ಟ್ ಮಾಡಿದ್ದೀನಿ ಸೊ ನಾನು ಇದನ್ನ ಓಪನ್ ಮಾಡಿದ ತಕ್ಷಣ ನೀವು ನೋಡಬಹುದು ನನ್ನ ಫೋನಲ್ಲಿ ಕನೆಕ್ಟ್ ಆಯಿತು ಅದು ಲೈಟ್ ಆನ್ ಆಗಿದೆ ಅಂದ್ರೆ ಇದು ಆಟೋಮೆಟಿಕ್ಕಾಗಿ ಆಗಿ ಇದನ್ನು ಓಪನ್ ಮಾಡಿದ ತಕ್ಷಣ ಇದು ಕನೆಕ್ಟ್ ಆಯಿತು ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ನೀವು ನೋಡಬಹುದು ಸ್ವಲ್ಪ ಆದಮೇಲೆ ಈಗ ನನ್ನ ಫೋನ್ ಆಫ್ ಆಯಿತು ಸೊ ನಾನು ಜಸ್ಟ್ ಇದನ್ನ ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣನೇ ನನ್ನ ಫೋನ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಆಟೋಮೆಟಿಕ್ ಆಗಿ ಆಗಿದೆ ನಾವು ಇದರ ಒಂದು ಟಚ್ ಕಂಟ್ರೋಲ್ ಬಗ್ಗೆ ನಾವು ಮಾತಾಡೋದಾದ್ರೆ ನೀವು ಒಂದ್ಸರಿ ಟ್ಯಾಪ್ ಮಾಡಿದ್ರೆ ನನ್ನ ಒಂದು ಮೊಬೈಲ್ ಅಲ್ಲಿ ಮ್ಯೂಸಿಕ್ ಪ್ಲೇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನೊಂದ್ಸರಿ ಟ್ಯಾಪ್ ಮಾಡಿದ್ರೆ ಸೊ ಮ್ಯೂಸಿಕ್ ಪಾಸ್ ಆಯಿತು ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಪ್ಲೇ ಆಗುತ್ತೆ ಇನ್ನೊಂದ್ಸರಿ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ಕು ಸ್ಟಾಪ್ ಆಗುತ್ತೆ ಈ ರೀತಿಯಾಗಿ ನೀವು ಈ ಒಂದು ಟಚ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು ಹಾಗೆ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಕಾಲ್ ರಿಸೀವ್ ಆಗುತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಹಾಗೆ ನೀವು ಡಬಲ್ ಟ್ಯಾಪ್ ಮಾಡಿ ಮ್ಯೂಸಿಕ್ ಹೇಳ್ತಾವಾಗ ಡಬಲ್ ಟ್ಯಾಪ್ ಮಾಡಿದಾಗ ನಿಮಗೆ ಮ್ಯೂಸಿಕ್ ಫಾರ್ವರ್ಡ್ ಆಗುತ್ತೆ ಹಾಗೆ ನೀವು ಲೆಫ್ಟ್ ಸೈಡಲ್ಲಿರುವಂಥ ಒಂದು ಬಡ್ಸ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಬ್ಯಾಕ್ವರ್ಡಲ್ಲಿ ಇರುತ್ತೆ ಸೊ ಈ ರೀತಿ ನೀವು ಈ ಒಂದು ಟಚ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು ಹಾಗೆ ಇದರಲ್ಲಿ ತ್ರಿಪಲ್ ಟ್ಯಾಪ್ ಕೂಡ ಟ್ರಿಪಲ್ ಟ್ಯಾಪ್ ಮಾಡಿದಾಗ ನೀವು ಇದು ಗೇಮಿಂಗ್ ಮೋಡ್ಗೆ ಹೋಗುತ್ತೆ ಲೆಫ್ಟ್ ಸೈಡಲ್ಲಿ ನೀವು ಟ್ಯಾಪ್ ಮಾಡಿದಾಗ ಗೇಮಿಂಗ್ ಮೋಡ್ ಆಫ್ ಆಗುತ್ತೆ ಈ ರೀತಿಯಾಗಿ ನೀವು ಇದರಲ್ಲಿ ಟಚ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ಬೋದು ಈ ಟಚ್ ಕಂಟ್ರೋಲ್ನ ನೀವು ಈ ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ಚೇಂಜ್ ಕೂಡ ಮಾಡ್ಬೋದು ಅದು ಹೇಗೆ ಅಂತಂದ್ರೆ ನೀವು ನಿಮ್ಮ ಫೋನಲ್ಲಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಎಮ್ ಡಿ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಈ ಅಪ್ಲಿಕೇಶನ್ ನ ನೀವು ಇನ್ಸ್ಟಾಲ್ ಮಾಡೋ ಮೂಲಕ ನಿಮ್ಮ ಒಂದು ಫೋನ್ನ ಎಲ್ಲ ಡೀಟೇಲ್ಸ್ ನಿಮ್ಮ ಒಂದು ಬಡ್ಸ್ ನ ಎಲ್ಲ ಡೀಟೇಲ್ಸ್ ನೀವು ಇಲ್ಲಿ ತಿಳ್ಕೊಬಹುದು ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಈ ಇಯರ್ಬಡ್ಸ್ ನನ್ನ ನನ್ನ ಫೋನ್ ಜೊತೆ ಕನೆಕ್ಟ್ ಆಗಿದೆ ಹಾಗೆ ನೀವು ಇದರ ಒಂದು ಡೀಟೇಲ್ಸ್ ನೋಡ್ತಾ ಇರ್ಬೋದು ಎರಡು ಬಡ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಇದೆ ಹಾಗೆ ಏಯ್ಟಿ ಪರ್ಸೆಂಟ್ ನನ್ನ ಚಾರ್ಜಿಂಗ್ ಕೇಸಲ್ಲಿದೆ ಆ ಡೀಟೇಲ್ಸ್ ಕೂಡ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ನೀವು ಮಾಡಬಹುದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ನೀವು ಇದು ಹೇಳ್ತಿದೆ ಲೇಟೆಸ್ಟ್ ವರ್ಷನ್ ಅಂತ ಸೊ ಹಾಗೆ ಇದರಲ್ಲಿ ಇಯರ್ ನ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಗೇಮ್ ಮೋಡ್ ನ ನೀವು ಇಲ್ಲಿ ನೋಡ್ತಿರ್ಬಹುದು ಸೊ ಗೇಮ್ ಮೋಡ್ ಕೂಡ ನೀವು ಇಲ್ಲಿಂದಾನೇ ಚೇಂಜ್ ಮಾಡಬಹುದು ಇಲ್ಲ ಇಯರ್ ಬಡ್ಸ್ ನ ಕಂಟ್ರೋಲ್ಸ್ ನ ನೀವು ಇಲ್ಲಿ ನೋಡಬಹುದು ಎಲ್ಲ ನಿಮ್ಮ ಇಯರ್ ನ ಕಂಟ್ರೋಲ್ಸ್ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸಿಂಗಲ್ ಟ್ಯಾಪ್ ಡಬಲ್ ಟ್ಯಾಪ್ ಟ್ರಿಪಲ್ ಟ್ಯಾಪ್ ಎಲ್ಲದಕ್ಕೂ ಆಲ್ರೆಡಿ ಅಸೈನ್ ಆಗಿದೆ ಸೊ ನಾನು ಈಗ ಟ್ರಿಪಲ್ ಟ್ಯಾಪ್ ಇರೋದನ್ನ ಒಂದನ್ನ ಚೇಂಜ್ ಮಾಡ್ತೀನಿ ನಿಮಗೆ ಡೆಮೋ ತೋರಿಸ್ತೀನಿ ಸೊ ಅದರಲ್ಲಿ ನಾನು ರೈಟ್ ಇರೋವಂಥದ್ದನ್ನು ನೀವು ನೋಡ್ಬೋದು ರೈಟ್ ಇರೋದ್ರಲ್ಲಿ ನನಗೆ ಮೂರು ಆಪ್ಷನ್ ಇದೆ ನನ್ನ ಮತ್ತೆ ವಾಯ್ಸ್ ಅಸಿಸ್ಟೆಂಟ್ ಹಾಗೆ ಗೇಮ್ ಮೋಡ್ ಅಂತ ಇದು ಆಲ್ರೆಡಿ ಗೇಮ್ ಮೋಡಲ್ಲಿ ಸೆಲೆಕ್ಟ್ ಆಗಿದೆ ನಾನು ವಾಯ್ಸ್ ಅಸಿಸ್ಟೆಂಟ್ಗೆ ಇದರಲ್ಲಿ ಚೇಂಜ್ ಮಾಡಿದ್ದೀನಿ ಸೊ ಅದಾದಮೇಲೆ ಈಗ ನಾನು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ನನ್ನ ಫೋನಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇದು ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ನೀವು ನಿಮ್ಮ ಟಚ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು ಹಾಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಏನಾದ್ರು ಮಾಡ್ಬೋದು ಅಂತಂದು ಇಲ್ಲಿ ಇಲ್ಲಿಂದಾನೇ ನೀವು ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ನ ಈ ಒಂದು ಇಯರ್ ಗೆ ಮಾಡ್ಬೋದು ಈ ರೀತಿಯಾದಂತಹ ಯೂಸ್ಫುಲ್ ಆದಂತಹ ಒಂದು ಅಪ್ಲಿಕೇಶನ್ ನ ನೀವು ಈ ಒಂದು ಇಯರ್ಬಡ್ಸ್ ಅಲ್ಲಿ ಯೂಸ್ ಮಾಡಬಹುದು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಮ ಬ್ಯಾಟ್ರಿ ಚಾರ್ಜ್ ನಿಮ್ಮ ಒಂದು ಚಾರ್ಜಿಂಗ್ ಕೇಸ್ ಹಾಗೆ ಇಯರ್ಬಡ್ಸ್ ನ ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ ಆಗಿ ಇದು ತೋರಿಸುತ್ತೆ ಈ ರೀತಿ ನೀವು ಈ ಅಪ್ಲಿಕೇಶನ್ ಕೂಡ ಯೂಸ್ ಮಾಡಬಹುದು ಹಾಗೆ ಈ ಇಯರ್ಬಡ್ಸ್ ಅಲ್ಲಿ ನಿಮಗೆ ಈ ಇಯರ್ಬಡ್ಸ್ ನ ಸೌಂಡ್ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಏಟಿ ಎಮ್ ಎಮ್ ನ ಒಂದು ಡೈನಮಿಕ್ ಡ್ರೈವರ್ಸ್ ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಮ್ಯೂಸಿಕ್ ಅಲ್ಲಿ ಸಿಂಗಲ್ ಒಂದು ನ ಒಂದು ಸೌಂಡ್ ಕೂಡ ನಿಮಗೆ ತುಂಬ ಈಸಿಯಾಗಿ ಕೇಳುತ್ತೆ ಅಂತ ಹೇಳ್ಬೋದು ಇದರಲ್ಲಿ ನೀವು ಮ್ಯೂಸಿಕ್ ಯಾರು ಮ್ಯೂಸಿಕ್ ಲವರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗತ್ತೆ ಇದು ಸೊ ನೀವೇನಾದ್ರೂ ಮ್ಯೂಸಿಕ್ ಕೇಳ್ತಾ ಇರಬೇಕಾದ್ರೆ ನಿಮಗೆ ಸಣ್ಣ ಒಂದು ನ ಸೌಂಡ್ ಕೂಡ ಕೇಳಬೇಕು ಅಂತಂದರೆ ತುಂಬ ಡಿಟೇಲ್ ಆಗಿ ಈ ಒಂದು ಇಯರ್ಬರ್ಡ್ಸ್ ಅಲ್ಲಿ ನಿಮಗೆ ಕೇಳುತ್ತೆ ಹಾಗೆ ಇದರಲ್ಲಿ ಜಾಸ್ತಿ ಬೇಸ್ ನಿಮಗೆ ನೋಡೋದಕ್ಕೆ ಸಿಗಲ್ಲ ಬಟ್ ನ್ಯೂಟ್ರಲ್ ಆದಂತ ಒಂದು ಬೇಸ್ ಇದರಲ್ಲಿ ಕೊಟ್ಟಿದ್ದಾರೆ ಅದು ಸಫಿಶಿಯೆಂಟ್ ಅಂತ ನನಗೆ ಅನಿಸ್ತಾ ಇದೆ ಸೊ ನೀವು ಮೂವಿ ನೋಡಬೇಕಾದ್ರೆ ಅಥವಾ ಗೇಮ್ಸ್ ಆಡ್ಬೇಕಾದ್ರೆ ಖಂಡಿತವಾಗ್ಲೂ ನೀವು ಅದನ್ನ ನೋಟಿಸ್ ಮಾಡ್ತೀರಾ ಈ ಬಾಕ್ಸ್ ಅಲ್ಲಿ ನಮಗೆ ಕೆಲವೊಂದು ಪೇಪರ್ ವರ್ಕ್ಸ್ ಹಾಗೆ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಹಾಗೆ ಚಾರ್ಜಿಂಗ್ ಕೇಸ್ ವಿತ್ ಟೂ ಇಯರ್ ಬರ್ಡ್ಸ್ ನಾವು ಇದರಲ್ಲಿ ನೋಡಬಹುದು ನೋಡಿದ್ರೆ ಅನ್ಬಾಕ್ಸಿಂಗ್ ಹಾಗೆ ಫಂಕ್ಷನ್ಸ್ ಬಗ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನೋಡ ಅಲ್ಲಿವರೆಗೂ ಟೇಕ್ ಕೇರ್ ಆಲ್